ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ. ಇಲ್ಲಿದೆ ಸಾರ್ವಜನಿಕರಿಗೆ ಒಂದು ಗುಡ್ ನ್ಯೂಸ್. ಕಳೆದ 15 ದಿನಗಳಿಂದ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆ ಸತತವಾಗಿ ಕಡಿಮೆ ಆಗ್ತಾನೆ ಇದೆ. ಇನ್ನು ಇವತ್ತು ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ಭಾರಿ ಇಳಿಕೆ ಆಗಿದೆ. ಕಳೆದ 2 ತಿಂಗಳ ಹಿಂದೆ 85 ಗಡಿ ದಾಟಿದಂತಹ ಪೆಟ್ರೋಲ್ನ ಬೆಲೆ ಈಗ ನಮ್ಮ ಕರ್ನಾಟಕದಲ್ಲಿ 1 ಲೀಟರ್ ಪೆಟ್ರೋಲ್ನ ಬೆಲೆ 71 ರೂಪಾಯಿಗೆ ಬಂದು ನಿಂತಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಿರುವುದು, ಹಾಗೆ ಅಮೆರಿಕದ ಡಾಲರ್ನ ಮುಂದೆ ನಮ್ಮ ದೇಶದ ರೂಪಾಯಿಗೆ ಬೆಲೆ ಹೆಚ್ಚಾಗಿರುವುದು. ಇದಷ್ಟೇ ಅಲ್ಲದೆ ಇನ್ನೂ ಸ್ವಲ್ಪ ದಿನಗಳಲ್ಲೇ 1 ಲೀಟರ್ ಪೆಟ್ರೋಲ್ನ ಬೆಲೆ 60 ರೂಪಾಯಿ ಆಗಲಿದೆ ಅಂತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಪ್ರಕಾರ 1 ಲೀಟರ್ ಪೆಟ್ರೋಲಿನ ಬೆಲೆ ಎಷ್ಟಿರಬೇಕೆನ್ನುವುದನ್ನ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.